धन्यवाद नम कार्यक्रम संस्थे आदर सम्मान श्रीयुत इंदुधर एच पूजा सर वेदिक बंद विधान मुड़ी नम ऐनुभव डबल अल अंतर मतलब ना कौ निजू जोर चप्पे संस्थे बे संस्थे अल संस्थे बेहतर संगीत टेक्नोलॉजी बेस्ती नानु संगीत दिन अब बहुत दूर प्रयाण क्षेत्र आविष्कार बरतवे संगीत अंत आविष्कार इन मुझे गोतिदे उदाहरण को संगीत बे फस्ट नानु आम उदाहरण को ना देवस्थान होते देवस्थान हमें अल्ली गंटे आ गंटे बारे अब कुतूहल अथवा देवे ना बंदे कड़े गमन को अरबे ना याके ओंकार ओम अंत शब्द ओंकार शब्द निनाद आनाद विश्व व्यापक हकी चेली झरी नदी आंतर समुद्र अले मोरे इवने नोड़ा आंकार नाद नमें अच्छे गए विश्ववे संगीतमय पशु पक्षी लते सतोषदी तम बदक सवे मनुष्य तुम्हें समृद्धि तक बेस बंदा आसत बेस हगुर हगुर संगीत आत आविष्कार आविष्कार अदरली वैविध्यमय तंत्र आत अलवे इन मुझे उदाहरण नम नमें कल्वर तबला संगीत हेकोड़े तबला मास्टर ना नमय अंत रेकॉर्ड इको संभ्रम बता कष्ट संगीत अंत परमाते कड़े हेकोड़ होगनाशी एात्विकते मुंदे सण सणी आटेमार मात्र
बटन हाक साकु अब ते नुड़क होते नम दारी तोर्सते प्राक्टिस बहुत सुलभ मन हे विद्यार्थी बहुत सुलभ आगे आविष्कार आगे हीगे अब तबड़ा साधु नमें तंबूरी बे तंबूरी वाला कड़े आ नर बस कंडक्टर म्यूजिक अकाडमी आ अकाडमी ऐन
ನಮ್ಮ ವೇದ ಕಾಲದಿಂದ ಬಂದಂತಹ ಆಯುರ್ವೇದ ಚಿಕಿತ್ಸೆ ಇದೆಯಲ್ಲ, ಆ ಚಿಕಿತ್ಸೆ ಅದನ್ನು ಜೊತೆಗೆ ಸೇರಿಸ್ಕೊಂಡು ನಾವು ಹೊಸ ಹೊಸ ಸಂಶೋಧನೆಗಳನ್ನು ಮಾಡಬೇಕು ಅಂತ ಕಡೆ ನಾನು ಮಾಡ್ತಾ ಇದ್ದೇನೆ. ಅಲ್ಲಿ ವೈದ್ಯರು, ಆಗ ಮಾನಸ ಶಾಸ್ತ್ರಜ್ಞರು, ಹಾಗೆ ತಂತ್ರಜ್ಞಾನ ಇವರೆಲ್ಲರೂ ಸೇರಿಕೊಂಡು ಯಾವ ರಾಗವನ್ನು ನಾವು ಹಾಡುಗಳ ಮುಖಾಂತರ ಯಾವ ಚಿಕಿತ್ಸೆಯನ್ನು ನಾವು ಪಡೆಯಬಹುದು, ಯಾವ ರೋಗಕ್ಕೆ ಚಿಕಿತ್ಸೆಯನ್ನು ಪಡೆಯಬಹುದು ಅನ್ನುವಂಥ ಸಂಶೋಧನೆಗಳನ್ನು ನಡೀತಾನೆ ಇದ್ದಾವೆ. ಜಗತ್ತಿನ ಎಲ್ಲ ಭಾಗದಲ್ಲಿ ಕೂಡ ಇದು ನಡೀತಾ ಇದ್ದಾವೆ. ಆ ಒಂದು ಚಿಕಿತ್ಸೆಯ ಒಂದು ಪ್ರತಿಫಲವಾಗ ಬೇರೆ ಬೇರೆ ದೇಶಗಳಲ್ಲಿ ಜನ ಪಡೀತಾ ಇದ್ದಾರೆ. ಅಮೆರಿಕ ದೇಶದಲ್ಲಿ ಸುಮಾರು ಐದು ಸಾವಿರ ಥೆರಪಿಕ್ ಕ್ಲಿನಿಕ್ಸ್ ಇದ್ದಾವೆ, 50,000 ಜನ ಅಲ್ಲಿ ಥೆರಪಿಸ್ಟ್ ಇದ್ದಾರೆ. ಹೀಗೆ ಇದೇನು ಅಂತಂದ್ರೆ ಈ ಸಂಗೀತದಲ್ಲಿ ಏನೋ ಒಂದು ಮೋಹಕತೆ ಇದೆ. ಆ ಮೋಹಕತೆ ನಮ್ಗೆ ಏನ್ ಮಾಡ್ತದೆ ಅಂದ್ರೆ ನಮ್ಮ ಬದುಕಿನ ಎಲ್ಲ ದುಃಖಗಳನ್ನ ಬಳಸುತ್ತೆ, ನಮಗೆ ಪುನಃ ನಾವು ಕಳ್ಕೊಂಡಂತ ಶಕ್ತಿಯನ್ನ ಪುನರುಜ್ಜೀವನಗೊಳಿಸುತ್ತೆ, ಚೈತನ್ಯವನ್ನಗೊಳಿಸುತ್ತೆ. ಆದ್ರಿಂದ ನಾವು ನವರೋಗಿಂತ ನಮ್ಮ ಮುಂದಿನ ದುಃಖನ ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನೋಡಿ ಕೆಲವೊಂದೆಲ್ಲ ಪ್ರಚಂಡ ಇದು, ಈಗ ನಮಗೆ ಅಸಿಡಿಟಿ ಇದೆ, ಆ ಅಸಿಡಿಟಿಯನ್ನ ಸಂಗೀತದಿಂದ ನಾವು ಒಳಗಾಗ್ತೀವಿ. ಹಾಗೆ ಎಕ್ಸೈಟಿ ಇರ್ತದೆ, ಏನಂತಂದ್ರೆ ಅಂತ ಏನು ಕಳವಳ 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 ಆಗ್ತಿರ್ತದೆ. ಅದು ಒಂದು ರಾಗವನ್ನ ಕೇಳುವುದರ ಮುಖಾಂತರ ಅದರ ಮುಖಾಂತರ ದೀಪ ಆಗಿದ್ದಾರೆ ಆ ಎಕ್ಸೈಟಿನ ಅದು ನಾವು ಉಪಶಮನ ಮಾಡುತ್ತೆ. ಹೀಗೆ ನಿದ್ರಾದಿಂತ ಬರುತ್ತೆ, ಎಷ್ಟು ನಾವು ಪ್ರಯತ್ನ ಪಟ್ಟರು ಕೂಡ ನಿದ್ರೆ ನಮ್ಗೆ ಬರೋದೇ ಇಲ್ಲ ಅಂತ ಒಂದು ಸ್ಥಿತಿ ಇರ್ತದೆ. ವಯಸ್ಸಾದಂತ ಸಾಮಾನ್ಯ ಆದ್ರೆ ಭಾಗ್ಯಶ್ರೀ ಅಂತ ಇದೆ. ಭಾಗ್ಯಶ್ರೀನ ಪಕ್ಕದಲ್ಲಿ ನೀವು ಆ ಹಾಡುವುದನ್ನ ವೋಕಲ್ ಅಂತ ಕೇಳ್ಬೋದು ಅಥವಾ ಇನ್ಸ್ಟ್ರೂಮೆಂಟ್ ಅದರ ಸಂಗೀತವನ್ನು ನೀವು ಕೇಳಿದ್ರೆ ಗಾಢವಾಗಿರ್ತಕ್ಕಂಥ ನಿದ್ರೆ ಬರುತ್ತೆ. ಹೀಗೆ ಬೇಕಾದಷ್ಟು ನಮ್ಮಲ್ಲಿ ಈ ಶಾರೀರಿಕ ದೋಷಗಳು ಇರ್ತವೆ, ಮಾನಸಿಕ ದೋಷಗಳು ಇರ್ತವೆ, ಇಂಥವೆಲ್ಲವುಗಳನ್ನು ಉಪಶಮನ ಮಾಡೋದಕ್ಕೆ ಸಂಗೀತ ಬಹಳ ಮುಖ್ಯವಾಗಿರುವಂತಹ ಮಾಧ್ಯಮ. ಆದ್ದರಿಂದ ಈ ಮುಂದಿನ ಜನರೇಷನ್ ಏನಿದೆಯಲ್ಲ, ಆಮೇಲೆ ಸಂಗೀತದಲ್ಲಿ ಕೆಲವು ಕಲಿಸುವಂಥ ಮೆಥಡ್ ಏನಿದೆಯಲ್ಲ ಆ ಮೆಥಡ್ ಸರಿಯಾಗಿರಲ್ಲ. ಯಾಕಂತಂದ್ರೆ ಸಂಗೀತ ಕಲಿಸುವಂಥವರೆಲ್ಲರೂ ಈ ಹೊಸ ಇದು ಯಾವುದು ಒಂದು ವಿದ್ಯಾ ಜ್ಞಾನವನ್ನು ಪಡೆದುಕೊಳ್ಳಲ್ಲ, ಶೈಕ್ಷಣಿಕಕ್ಕಾಗಿ ಜ್ಞಾನವನ್ನು ಪಡೆದುಕೊಳ್ಳಲ್ಲ. ಹೆಚ್ಚಾಗಿ ಯಾರಿಗೆ ಶೈಕ್ಷಣಿಕವಾಗಿ ಓದೋ ಕಾಲವಿಲ್ವೋ ಅಂತ ತಂದೆ ತಾಯಿಗಳು ಬೇರೆ ಸಂಗೀತ ಕಲ್ತ್ಕೊಂಡು ಇಲ್ಲ ಅಂತ ಹೇಳ್ತಾರೆ. ಹಾಗೆ ಯಾರು ಮಾಡಿದ್ರೆ ಸಂಗೀತ ಪರಿಪೂರ್ಣ ಆಗೋಲ್ಲ. ಒಂದು ಶಬ್ದವನ್ನು ಕೂಡ ನಾವು ಅವ್ರಿಗೆ ಅರ್ಥ ಮಾಡಿ ಹೇಳುವ ಶಕ್ತಿ ಇರಬೇಕು. ಆಗ ಮಾತ್ರ ನಾವು ಹೇಳಿದ್ದ ಒಂದು ಏನು ಸಾಹಿತ್ಯ ಇದೆಯೋ ಆ ಸಾಹಿತ್ಯ ಸರಿಯಾಗಿ ಅಭಿವ್ಯಕ್ತಗೊಳ್ಳುತ್ತೆ. ಆದ್ದರಿಂದ ಇದು ಈ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾನು ಸ್ಥಾಪನೆ ಮಾಡ್ತಾ ಇದ್ದೇನೆ. ಇದರ ಒಂದು ಲಾಭವನ್ನು ಎಲ್ಲರೂ ನೀವು ಪಡೆದುಕೊಂಡು ಮುಂದೆ ನಿಮ್ಮ ಸಂಗೀತ ಆಗಲಿ ಅಥವಾ ಇನ್ಸ್ಟ್ರೂಮೆಂಟ್ಸ್ನ ರಿಟೈನ್ ಮಾಡೋದಕ್ಕಾಗಲಿ ಅಥವಾ ನೀವು ಅಲ್ಲಿರುವಂಥ ಬೇರೆ ಬೇರೆ ಏನು ಇನ್ಸ್ಟ್ರೂಮೆಂಟ್ಸ್ ಅವನ್ನ ಒಂದು ಶಾಪ್ ಇಟ್ಕೊಂಡು ನೀವು ಮಾಡ್ಬೋದು. ಯಾಕಂದ್ರೆ ನಿಮಗೆ ಆ ಹಿನ್ನೆಲೆ ಇದ್ರೆ ಸರಿಯಾಗಿ ಒಂದು ಉದ್ದಿಮೆಯನ್ನು ನಡೆಸಿಕೊಂಡಿರುವಂಥ ಶಕ್ತಿ ನಿಮ್ಗೆ ಬರುತ್ತೆ. ಆದ್ದರಿಂದ ಈ ಒಂದು ಹಿನ್ನೆಲೆಯಿಂದ ನಾವು ಇದು ಮಾಡ್ತಾ ಇದ್ದೇವೆ. ಇದು ಎಲ್ಲರೂ ಎಲ್ಲರಿಗೂ ಲಾಭ ಸಿಗಲಿ ಅಂತ ಹೇಳಿ ನನ್ನ ಮಾತು ಬಂದಿದೆ. ಶ್ರೀಗಳಿಗೆ ಸಂಗೀತದ ಜ್ಞಾನ ಕೂಡ ಹಾಗೂ ಶಿಕ್ಷಣದ ಕೂಡ ಅವರು ಒಂದೇ ಮುಖದ ಅಲ್ಲ, ಒಂದೇ ನಾಳೆ ಎರಡು ಮುಖಗಳಿದ್ದ ಹಾಗೆ.